ಇನ್ನು ಸಿ ಎಮ್ ಇಬ್ರಾಹಿಂ ಅವರು ಟೆಕ್ನಿಕಲಿ ಜೆ ಡಿ ಎಸ್ನ ರಾಜ್ಯಾಧ್ಯಕ್ಷರು ಜೆ ಡಿ ಎಸ್ನ ಮುಖಂಡರು ಒಂದು ಹೆಜ್ಜೆ ಹೊರಗೆ ಹೋಗಿದ ಆಗಿದೆ ಹದಿನಾರನೇ ತಾರೀಕು ಡಿಸಿಷನ್ ತಗೊಳ್ತೀನಿ ಅಂದಿದ್ದಾರೆ ಅವರು ಶಿವಮೊಗ್ಗ ಘಟನೆ ಬಗ್ಗೆ ರಿಯಾಕ್ಟ್ ಮಾಡಿದ್ರು ಔರಂಗಜೇಬನ್ನು ಕಟೌಟ್ ಹಾಕಿದ್ರೆ ಏನು ತಪ್ಪು ಅಂತ ಅವರು ಔರಂಗಜೇಬನ್ನು ಕಟೌಟ್ ಹಾಕಿದ್ರೆ ಏನು ತಪ್ಪು ಐವತ್ತು ವರ್ಷ ಭಾರತವನ್ನು ಆಳಿದಂಥ ರಾಜ ಏನು ಔರಂಗಜೇಬ ಭಾರತದಲ್ಲಿ ಬ್ಯಾನ್ ಆಗಿದ್ದಾನ ಅಕ್ಬರ್ ಬ್ಯಾನ್ ಆಗಿದ್ದಾನ ಹಾಕ್ಕೊಳ್ಬಹುದಪ್ಪ ಅದರಲ್ಲೇನಿದೆ ಮಹಾತ್ಮ ಗಾಂಧಿ ಕಟೌಟ್ ಹೆಂಗಾಗ್ತಾರೆ ಶಿವಾಜಿ ಕಟೌಟ್ ಹಾಕ್ತಾರೆ ಟಿಪ್ಪು ಸುಲ್ತಾನ್ ಕಟೌಟ್ ಹಾಕ್ತಾರೆ ಹಾಗೆ ಔರಂಗಜೇಬಂದು ಕಟೌಟು ಸೋ ವಾಟ್ ಅವನೇ ಔರಂಗಜೇಬ ಅಂತ ಹೆಂಗೆ ಹೇಳ್ತೀರಿ ಔರಂಗಜೇಬ ಅಂತ ಏನಾದ್ರು ಬರ್ದಿದ್ರಾ ಬಹುಶಃ ನೋಡಿರ್ಲಿಲ್ಲ ಅನ್ಸುತ್ತೆ ಸಿ ಎಂ ಇಬ್ರಾಹಿಂ ಆ್ಯಕ್ಚುಲಿ ಬರೆದಿದ್ರು ಔರಂಗಜೇಬ ಅಂತ ಕೇಳಿಸ್ಕೊಳ್ಳಿ ಸಲ ಕೇಳಿಸ್ಕೊಂಬಿಡಿ ಏನನ್ನು ಮಾತಾಡ್ತಾರೆ ಅಂತ ಅಂತರಂಗಾಳ ಯಾರು ಇದು ಯಾವ ಸಂಸ್ಕೃತಿ ಪಾಪ ಪ್ರತಾಪ್ ಸಿಂಹ ಅವರು ಪತ್ರಿಕಾ ವರದಿಗಾರರಾಗಿದ್ದವರು ಅವರಿಗೆ ಈ ಸ್ಟೇಟ್ಮೆಂಟ್ ಶೋಭ ಅಲ್ಲ ಬರೀ ಓಟಿಗಾಗಿ ಅಲ್ಲಿ ಎಸ್ ಪಿ ಹೇಳಿದ್ರ ಮೇಲೆ ಮುಸ್ಲಿಮಾನರು ಹೊಡೆದ್ರು ಅಂತ ಏನು ಪ್ರತಾಪ್ ಸಿಂಹ ಹೋಗಿದ್ರ ಅಲ್ಲಿಗೆ ಅಥವಾ ಅವರೇ ಹೋಗಿ ಏನಾದರೂ ಆಯೋಜನೆ ಮಾಡಿದ್ರ ಇವ್ರು ಹೇಳೋದ್ ನೋಡಿದ್ರೆ ಇಲ್ಲಿದ್ರು ಅಂದಂಗೆ ಕಾಣತ್ತೆ ನನಗೆ ಶಿವಾಜಿ ಕಟೌಟ್ ಹಾಕ್ತೀವಿ ನಾವು ತಪ್ಪಾ ಮಹಾತ್ಮ ಗಾಂಧಿ ಕಟೌಟ್ ಹಾಕ್ತೀವಿ ತಪ್ಪ ಟಿಪ್ಪು ಸುಲ್ತಾನ್ ಕಟೋಟ್ ಹಾಕ್ತೀವಿ ತಪ್ಪ ಅವ್ರು ಟಿಪ್ಪು ಸುಲ್ತಾನ್ ಹಾಕಿದಾರೋ ಔರಂಗಜೇಬ್ ಹಾಕ್ಯಾರ ಪ್ರತಾಪ್ ಸಿಂಹನಿಗೆ ಗೊತ್ತಿದೆ ಟಿಪ್ಪು ಸುಲ್ತಾನ್ ಯಾರು ಔರಂಗಜೇಬ್ ಯಾರು ಅಂತ ಔರಂಗಜೇಬ್ ಅಂತ ಹೇಳಿ ಬರ್ದಿದ್ರ ಅವರು ಇವರೇ ಔರಂಗಜೇಬ್ ಅಂತ ಅಥವಾ ಪ್ರತಾಪ್ ಸಿಂಹ ಬರ್ಕೊಂಡ್ರ ಔರಂಗಜೇಬ್ ಅಂತ ಹಾಕಿದ್ರ ಹಿಂದೂಸ್ತಾನ್ ದೊರೆ ಆಗಿದ್ದವ್ರ ಅವರು ತಪ್ಪೇನು ಈಗ ಔರಂಗಜೇಬು ಐವತ್ತು ವರ್ಷ ಸೋಷಲಿಸ್ಟಿಕ್ ರೂಲ್ ಕೊಟ್ಟಂತವ್ರು ಜಾತಿವಾದಿ ಆಗಿರಲಿಲ್ಲ ಗವರ್ನರ್ ಜನರಲ್ಗಳು ಅವರು ಆಸ್ಪತ್ರೆ ಇದ್ರು ಬ್ರಾಹ್ಮಣರ ಹೆಣ್ಮಗಳು ಮಾನ ತೆಗೆಯಕ್ಕೋ ಸಾಬ್ರಯತ್ನ ಪಟ್ಟಾಗ ಮಾರವೇಷದಲ್ಲಿ ಹೋಗಿ ಅವನನ್ನು ಕೊಂದು ಆ ಹೆಣ್ಮಗಳನ್ನು ಉಳಿಸಿದವರು ಚರಿತ್ರೆ ಇದೆ ಇದು ಏನಾದ್ರು ಸೆಂಟ್ರಲ್ ಗವರ್ಮೆಂಟ್ ನವರು ಹೇಳಿದಾರ ಔರಂಗಜೇಬ್ ಬ್ಯಾನ್ ಅಕ್ಬರ್ ಬ್ಯಾನ್ ಏನಾದರೂ ಮಾಡಿದಾರ ಬ್ಯಾನ್ ಮಾಡಿದಾರ ಯಾರು ಬ್ಯಾನ್ ಮಾಡಿದ್ರೆ ಬ್ಯಾನ್ ಮಾಡಿರೋದು ಹಾಕಿದ್ರೆ ತಪ್ಪಾಗುತ್ತೆ ಬ್ಯಾನ್ ಇದ್ರೆ ಅವ್ರು ಹಾಕೊಂಡ್ರೆ ತಪ್ಪೇನು ಬಜರಂಗಾಳ ಯಾರು ಇದು ಯಾವ ಲಾಜಿಕ್ ಮಾತಾಡ್ತಾರೆ ಸಿ ಎಮ್ ಇಬ್ರಾಹಿಮ್ ಅವರು ಯಾರನ್ನಾರು ಬ್ಯಾನ್ ಮಾಡಿದಾರ ಸೆಂಟ್ರಲ್ ಗೌರ್ಮೆಂಟ್ನವರು ಇಲ್ಲ ಯಾರನ್ನೂ ಬ್ಯಾನ್ ಮಾಡಿಲ್ಲ ಹಾಗಂದ ಮೇಲೆ ಮೊನ್ನೆ ಇನ್ನೊಂದು ಊರಲ್ಲಿ ಯಾವುದು ನಾಥೂರಾಮ್ ಗೋಡ್ಸೆ ಹಾಕ್ಕೊಂಡು ಓಡಾ ಓಡಾಡಿದಾರೆ ಮೆರವಣಿಗೆ ಮಾಡಿದ್ರಪ್ಪ ಅವರು ಇದನ್ನೇ ಕೇಳ್ತಾರೆ ಬ್ಯಾನ್ ಮಾಡಿದಾರ ಅಂತ ಒಸಾಮಾ ಬಿನ್ ಲಾಡನ್ನೇನೇನಾರು ಬ್ಯಾನ್ ಮಾಡಿದಾರ ಮುಂದಿನ ಹಬ್ಬದಲ್ಲಿ ಇನ್ನಾರು ಹಾಕತ್ತಾರೆ ಒಸಾಮ ಬಿನ್ ಲಾಡನ್ನು ದಾವೂದ್ ಇಬ್ರಾಹಿಮು ಈ ಕಡೆ ವೀರಪ್ಪನ ಬಗ್ಗೆ ಏನೋ ಚಾಮರಾಜನಗರದ ಸುತ್ತಲ ಭಾಗದಲ್ಲಿ ವೀರಪ್ಪನ ಬಗ್ಗೆ ಭಾಳ ಸಿಂಪಥೆಟಿಕ್ಕಾಗಿ ಮಾತಾಡೋ ಜನರು ನೋಡಿದ್ದೀನಿ ಅವರೊಂದು ಹಬ್ಬದಲ್ಲಿ ವೀರಪ್ಪನನ್ನು ಕಟ್ಟೋಟಾಕತ್ತಾರೆ ಬ್ಯಾನ್ ಮಾಡಿದ್ದಾರೆ ಯಾರು ಅಕ್ಕಳಿ ಹೇಗೆ ಹಿಟ್ಲರ್ದು ಅಕ್ಕಳಿ ಮುಸಲೋನಿದು ಅಕ್ಕಳಿ ಈ ಬ್ಯಾನ್ ಮಾಡಿಲ್ವಲ್ಲ ಸೋಷಿಯಲಿಸ್ಟಿಕ್ ರಾಜ ಸಿ ಎಂ ಇಬ್ರಾಹಿಂ ಹೇಳಿದ್ರು ಇದು ಕುಂ ವೀರಭದ್ರಪ್ಪನವರ ಸೆಂಟೆನ್ಸನ್ನು ಯಥಾವತ್ತಾಗಿ ಎರವಲು ತಗೊಂಬಂದು ಹೇಳೋದಂಗೆ ಇತ್ತು ಇದು ಸೋಷಿಯಲಿಸ್ಟಿಕ್ ರಾಜ ಹೌದು ಅನ್ನೋದಾದರೆ ಸೋಷಿಯಲಿಸಮ್ ಅಂದ್ರೆ ಏನು ಅನ್ನೋ ಪ್ರಶ್ನೆಗೆ ಉತ್ತರ ತಗೋಬೇಕಾಗತ್ತೆ ಸಿ ಎಮ್ ಇಬ್ರಾಹಿಂ ಅವರು ಬಸವ ತತ್ವ ಬಸವಣ್ಣನ ವಚನಗಳನ್ನು ತಿಳಿದುಕೊಳ್ಳೋದು ತುಂಬ ಶ್ರಮ ಹಾಕಿದ್ದಾರೆ ಸಮಯ ವಿನಿಯೋಗಿಸಿದ್ದಾರೆ ಹಾಗೆ ಔರಂಗಜೇಬನು ಬದುಕೇನಿತ್ತು ಅನ್ನೋದನ್ನು ತಿಳ್ಕೊಳ್ಳೋದಕ್ಕೂ ಅಷ್ಟೇ ಶ್ರಮ ವಹಿಸ್ಬೇಕು ಹಿಂದೂ ದೇವಾಲಯಗಳನ್ನು ಧ್ವಂಸ ಮಾಡಿದ್ದ ಅನ್ನುವ ಏಕೈಕ ಕಾರಣಕ್ಕೆ ಮುಸಲ್ಮಾನರಿಗೆ ಔರಂಗಜೇಬ ಮಾದರಿ ಆಗಬಾರ್ದು ಆಗಬಾರ್ದು ನಾನು ಮೊನ್ನೆನೂ ಕೇಳಿದೆ ಇವತ್ತು ಮತ್ತು ಕೇಳ್ತೀನಿ ನೀವು ಔರಂಗಜೇಬನಂಗೆ ಆಗ್ತೀರಾ ನಿಮ್ಮ ಅಣ್ಣನೋ ತಮ್ಮನೋ ಔರಂಗಜೇಬನಂಗೆ ಆದರೆ ನಿಮಗೆ ಓಕೆನಾ ನಿಮ್ಮ ಅಪ್ಪ ಔರಂಗಜೇಬನಂಗಿದ್ರೆ ನಿಮ್ಮ ಮಗ ಔರಂಗಜೇಬ ಮಾಡಿದ ಕೆಲಸ ಮಾಡಿದ್ರೆ ನಿಮ್ಗೆ ಓಕೆನಾ ನಮ್ಮನ್ನು ಆಳುವವರು ಔರಂಗಜೇಬನ ಥರ ಆದರೆ ನಿಮಗೆ ಓಕೆನಾ ಸಮ್ಮತಿನ ಹೌದು ಅನ್ನೋದಾದರೆ ಹಾಕಿ ಕಟೌಟು ಹೌದು ಅನ್ನೋದಾದ್ರೆ ಹಕ್ಕಳಿ ಕಟೌಟು ಯಾರು ಕಟೌಟ್ ಹಾಕ್ತೀವಿ ಯಾರನ್ನು ವಿಜೃಂಭಿಸ್ತೀವಿ ಅಂದರೆ ಅವ್ರು ನಮಗೆ ಮಾದರಿ ರೋಲ್ ಮಾಡಲ್ಲು ಅವ್ರನ್ನ ನೋಡಿ ಸಮಾಜ ಕಲ್ಕೋಬೇಕು ಸಮುದಾಯ ಕಲ್ಕೋಬೇಕು ವ್ಯಕ್ತಿಗಳ ಕಲ್ಕೋಬೇಕು ಅನ್ನೋವಂಥವ್ರದ್ದು ಬ್ಯಾನರ್ಗಳನ್ನು ಹಾಕ್ತೀವಿ ಇಲ್ಲದೇ ಇದ್ದವ್ರದ್ದು ಪ್ರತಿಕೃತಿ ದಹನಗಳಾಗ್ತವೆ ಹಂಗಂತ ನಾನು ಅನ್ಕೊಂಡಿದ್ದೀನಪ್ಪ ಸೋಷಿಯಲಿಸ್ಟಿಕ್ ರಾಜ ಅಂತ ಸಿ ಎಂ ಇಬ್ರಾಹಿಂ ಅವ್ರಿಗೆ ಅನಿಸುತ್ತೆ ಯಾವುದೋ ಬ್ರಾಹ್ಮಣ ಹೆಣ್ಣು ಮಗಳ ಮೇಲಾಗ್ತಾ ಇದ್ದ ಅತ್ಯಾಚಾರವನ್ನು ನಿಲ್ಲಿಸಿದ ಔರಂಗಜೇಬ ಸೋಷಿಯಲಿಸ್ಟಿಕ್ ರಾಜ ತಿಳ್ಕಳಿ ಒಂದು ಸಲ ಬದುಕನ್ನ ಓದ್ಕಳಿ ಒಂದು ಸಲ ಬದುಕನ್ನ ಔರಂಗಜೇಬ ಪೈಗಂಬರರು ಬೋಧಿಸಿದ ಮಾರ್ಗದಲ್ಲಿ ನಡೆದಂಥ ರಾಜ ಆ ವಿಷಯದ ಬಗ್ಗೆ ನನಗೆ ಅಬ್ಜೆಕ್ಷನ್ ಇಲ್ಲ ಅದು ನಿಮ್ಮ ಭಾವ ನಿಮ್ಮ ಭಕ್ತಿಗೆ ಬಿಟ್ಟಿತ್ತು ಕುರಾನಿನ ಬೋಧನೆಗಳನ್ನು ಯಥಾವತ್ತಾಗಿ ಜಾರಿಗೆಗೊಳಿಸಿದ ಔರಂಗಜೇಬ ಹೌದು ದೇಶ ಏನಾಯಿತು ಸಮಾಜ ಏನಾಯಿತು ಸಮುದಾಯ ಏನಾಯಿತು ಆತನ ಕೈ ಕೆಳಗೆ ರಜಪೂತ ಏನು ಸಾಮಂತರಿದ್ರಂತೆ ಬ್ರಾಹ್ಮಣರು ಕೆಲಸ ಮಾಡ್ತಿದ್ರಂತೆ ಹುಡುಕಿ ನೋಡಿದ್ರೆ ಹಿಟ್ಲರ್ನ ಹತ್ರನೂ ಇದ್ದರ್ರಿ ಹಿಟ್ಲರ್ ಹತ್ರನೂ ಇದ್ದರು ಸಿ ಔರಂಗಜೇಬನಂಥ ಕ್ಯಾರೆಕ್ಟರ್ಗಳನ್ನು ಇವತ್ತಿನ ಸಮಾಜ ಹೆಂಗೆ ನೋಡಬೇಕು ಅಂದರೆ ನನಗೆ ಮತ್ತೆ ಮತ್ತೆ ಜನ ನೆನಪಾಗೋದು ಜರ್ಮನಿಯ ಜನ ಹಿಟ್ಲರ್ನನ್ನು ಹೆಂಗೆ ನೋಡ್ತಾರೆ ಹಿಟ್ಲರ್ನ ನೆನಪುಗಳನ್ನು ಅಳಿಸಿ ಹಾಕೋ ಕೆಲಸ ಜರ್ಮನಿಯಲ್ಲಿ ಆಗ್ತಿಲ್ಲ ಆತನ ಕಾನ್ಸಂಟ್ರೇಷನ್ ಕ್ಯಾಂಪ್ಗಳನ್ನು ಇನ್ನೂ ಇಟ್ಟಿದ್ದಾರೆ ಟೂರಿಸ್ಟ್ಗಳು ಹೋಗ್ತಾರಲ್ಲಿ ಹಿಟ್ಲರ್ ಅನ್ನೋನು ಬೈದಾರಿ ನೋಡಿ ಇಲ್ಲಿ ಹೆಂಗೆ ಹುದಿಗಳನ್ನು ಕೊಂದು ಹಾಕಿದ್ದ ಇಲ್ಲೇ ಕೊಲ್ತಿದ್ದ ಹಿಂಗೆ ಎಳಕಂಡು ಬರ್ತಿದ್ರು ತೋರಿಸ್ತಾರೆ ಹಿಟ್ಲರ್ ಇಸ್ ಪಾರ್ಟ್ ಆಫ್ ದೇರ್ ಹಿಸ್ಟ್ರಿ ಮತ್ತು ಇತಿಹಾಸವನ್ನು ತಿಳ್ಕೊಂಡವರು ಇತಿಹಾಸವನ್ನು ರಿಪೀಟ್ ಮಾಡಲ್ಲ ಇದೇ ಲೆಕ್ಕಾಚಾರದ ಪ್ರಕಾರ ನಾಳೆ ಜರ್ಮನ್ ಯಾವನಾರು ಹಿಟ್ಲರ್ನ ಕಟೌಟ್ ಕಟ್ಬಿಟ್ರೆ ಹಿಟ್ಲರ್ನ ಕಟೌಟ್ ಕಟ್ಬಿಟ್ರೆ ಜಸ್ಟಿನ್ ಟ್ರೋಡೋ ಮೊನ್ನೆ ಕ್ಷಮೆ ಕೋರಿದ್ದು ಯಾಕೆ ನಾಜಿ ಸಿಂಪತೈಸರ್ ಒಬ್ಬರನ್ನು ಕೆನಡಾ ಪಾರ್ಲಿಮೆಂಟ್ ಒಳಗೆ ಬಿಟ್ಕೊಂಡಿದ್ದಕ್ಕೆ ಕೆನಡಾದ ಪ್ರಧಾನಿ ಕ್ಷಮೆ ಕೋರಿದ್ದು ನಾಜಿ ಸೈನಿಕ ಹಿಟ್ಲರ್ನ ಸೈನ್ಯದ ಸೈನಿಕ ಹಿಟ್ಲರ್ ಪರವಾಗಿ ಒಬ್ಬನು ಪಾರ್ಲಿಮೆಂಟಿಗೆ ಕರ್ಕೊಂಬಂದು ಆತನನ್ನು ಹೊಗಳಿದ್ದ ಕಾರಣಕ್ಕಾಗಿ ಪ್ರಪಂಚದಾದ್ಯಂತ ವಿರೋಧ ವ್ಯಕ್ತವಾಯಿತು ಎಂಥವನ್ನ ಹೊಗಳಿದೆ ನೀನು ಹಿಟ್ಲರ್ ಜೊತೆಗೆ ನಿಂತ್ಕೊಂಡು ನಾಜಿ ಸೈನ್ಯದ ಪರವಾಗಿ ಹೋರಾಡದವನು ಹೊಗಳಿದ್ಯಾ ಅಂತ ಜಸ್ಟಿನ್ ಟ್ರೂಡೋ ಅನ್ ಅಪಾಲಜಿ ತಪ್ಪಾಯಿತು ಮಾಡಬಾರ್ದಾಗಿತ್ತು ನಾನು ಹಿಂಗೆ ಅಂತ ವೈ ಹಿಟ್ಲರ್ ಸ್ಟ್ಯಾಂಡ್ಸ್ ಎಸ್ ಅ ರಾಂಗ್ ಎಕ್ಸಾಂಪಲ್ ಫಾರ್ ದ ಸೊಸೈಟಿ ಫಾರ್ ದ್ಯಾಟ್ ನೇಷನ್ ಫಾರ್ ದ ವರ್ಲ್ಡ್ ಫಾರ್ ದ್ಯಾಟ್ ಮ್ಯಾಟರ್ ಹಂಗೆ ಔರಂಗಜೇಬ ತಿಳ್ಕಂಡು ಮಾತಾಡ್ರಿ ಇತಿಹಾಸವನ್ನು ಮುಸಲ್ಮಾನ ಅನ್ನುವ ಕಾರಣಕ್ಕಾಗಿ ಔರಂಗಜೇಬನನ್ನು ವಿಜೃಂಭಿಸುವುದಾಗಲಿ ಮುಸಲ್ಮಾನ ಅನ್ನುವ ಕಾರಣಕ್ಕಾಗಿ ಔರಂಗಜೇಬನನ್ನು ದ್ವೇಷಿಸುವುದಾಗಲಿ ಎರಡೂ ಆಗಬಾರ್ದು ಆ ವಿಷಯದ ಬಗ್ಗೆ ಭಿನ್ನಾಭಿಪ್ರಾಯನೇ ಇಲ್ಲ ಔರಂಗಜೇಬನ ಸ್ವಂತ ಅಣ್ಣ ದಾರಾಶಿಕೋ ಇದ್ದ ಆವತ್ತು ನಡೆದ ಯುದ್ಧದಲ್ಲಿ ಔರಂಗಜೇಬ ಸತ್ತು ದಾರಾಶಿಖೋ ಏನಾದರೂ ಮುಘಲ್ ಸಾಮ್ರಾಜ್ಯದ ರಾಜನಾಗಿ ಬಿಟ್ಟಿದ್ದರೆ ಸರ್ವ ಜನಾಂಗದ ಶಾಂತಿಯ ತೋಟ ಆವತ್ತೇ ಸ್ಥಾಪನೆ ಆಗ್ಬಿಡ್ತಿತ್ತು ದಾರಾಶಿಖೋ ಏನಾದರೂ ರಾಜನಾಗಿದ್ದರೆ ಅಂಥ ದಾರಾ ಶಿಕೋನ ತಲೆ ಕತ್ತರಿಸಿ ಅಪ್ಪನಿಗೆ ಗಿಫ್ಟ್ ಕಳಿಸಿದ ಔರಂಗಜೇಬನ್ನು ಕಟೌಟ್ ಹಾಕಿದ್ರೆ ಏನು ತಪ್ಪು ಅಂತ ಸಿಎಂ ಇಬ್ರಾಹಿಂ ಅವರು ಕೇಳ್ತಾ ಇದ್ದಾರೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್